ಎಲ್ಲರಿಗೂ ನಮಸ್ಕಾರ. ದಿಢೀರಂತ ಟೊಮೆಟೊ ಬೇಳೆ ಇಲ್ಲದೆ ಮಾಡುವ ಮೆಂತ್ಯ ಸಾಂಬಾರ್ ನಾನಿದ್ದೀನ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದನ್ನೆಲ್ಲ ತೋರಿಸೋದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ, ನಮ್ಮ ಎಲ್ಲ ವಿಡಿಯೋಗಳು ಮೊದಲು ನಿಮಗೆ ಬಂದು ತಲುಪುತ್ತವೆ. ಹಾಂ ನೋಡಿ, ನಾನಿವತ್ತು ಮೆಂತ್ಯ ಸಾರು ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಮೈನ್ ಇಂಗ್ರೀಡಿಯೆಂಟು ಮೆಂತ್ಯ. ಮೆಂತ್ಯ ಅಂದರೆ ಬೇಳೆ ಹಾಕ್ದಷ್ಟು ಹಾಕಲ್ಲ ನಾವು, ಒಗ್ಗರಣೆಗೆ ಮಾತ್ರ ಹಾಕೋದು. ಈಗ ನೋಡಿ, ಒಗ್ಗರಣೆಗೆ ಸಾಸಿವೆ ಮತ್ತು ಮೆಂತ್ಯ, ಕರಿಬೇವು, ಮೆಣಸಿನ್ಕಾಯಿ, ಇದು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ತೀನಿ, ಮತ್ತು ಇದು ಸ್ವಲ್ಪ ಬೆಳ್ಳುಳ್ಳಿ, ಚಿಕ್ಕದಾಗಿ ಹೆಚ್ಕೊಂಡಿರೋದು ಈರುಳ್ಳಿ, ಇಷ್ಟು ಒಗ್ಗರಣೆಗೆ ಹಾಕ್ತೀನಿ. ಈಗ ರುಬ್ಲಿಕ್ಕೆ ನನಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ, ಇದು ಟೇಸ್ಟಿಗೆ, ಇದು ಖಾರಕ್ಕೆ. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಇದೆಯಲ್ಲ, ಇದನ್ನು ಇದಕ್ಕೆ ಹಾಕ್ಕೊಂಡು ಹುರ್ಕೋತೀನಿ. ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತೀನಿ. ತೆಂಗಿನಕಾಯಿ ಇಷ್ಟು ತೊಗೊಂಡಿದ್ದೀನಿ. ನೋಡಿ, ಹುಣಸೆಹಣ್ಣು ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಹಾಕಿದ್ದೀನಿ. ಇದಿಷ್ಟನ್ನು ರುಬ್ತೀನಿ. ಸಾಂಬಾರ್ ಪುಡಿ ಒಂದು ಹಾಕೋತೀನಿ ಇದಕ್ಕೆ. ತೆಂಗಿನಕಾಯಿ, ಹುಣಸೆಹಣ್ಣು, ಇದು ಫ್ರೈ ಮಾಡಿರೋದು, ಎಣ್ಣೆ ಹಾಕಿ ಒಂದು ಸ್ವಲ್ಪ ಹುರ್ಕೊಂಡಿರೋದು, ಮತ್ತು ಮೆಣಸಿನ್ಕಾಯಿನೂ ಹುರಿದಿರೋದು, ಮತ್ತು ಸಾಂಬಾರ್ ಪುಡಿ ಇಷ್ಟು ಹಾಕಿ ರುಬ್ಬಿ ಆಮೇಲೆ ಒಗ್ಗರಣೆ ಹಾಕಿ. ಓಕೆನಾ? ಹಾಂ ನೋಡಿ, ಈರುಳ್ಳಿನ ಚೆನ್ನಾಗಿ ಕೆಂಪುಗಾಗೋಂಗೆ ಹುರ್ಕೋಬೇಕು, ಒತ್ತಿಸ್ಬಾರ್ದು. ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನೀಟಾಗಿ ಕೆಂಪುಗಾಗಬೇಕು. ಆ ರೀತಿ ಹುರ್ಕೊಂಡ್ಬಿಟ್ಟು ನೆಕ್ಸ್ಟು ಇದಾದಮೇಲೆ ಮತ್ತು ಮೆಣಸಿನ್ಕಾಯಿನೂ ಹುರಿದಿಟ್ಕೊಂಡು ಆಮೇಲೆ ನಾವು ರುಬ್ಲಿಕ್ಕೆ ರೆಡಿ ಮಾಡ್ಕೋಬೇಕು. ನೋಡಿ, ಇನ್ನೂ ಆಗ್ತಾ ಇದೆ. ಈರುಳ್ಳಿ ಚೆನ್ನಾಗಿ ಕೆಂಪುಗಾಗಬೇಕು. ಸಣ್ಣ ಉರಿ ಇಟ್ಕೊಂಡಿರೋದ್ರಿಂದ ಬೇಗ ಕೆಂಪುಗಾಗೋದಿಲ್ಲ, ದೊಡ್ಡ ಉರಿ ಇಟ್ಕೊಂಡ್ರೆ ಸುಮ್ಮನೆ ಒತ್ತೋಗ್ಬಿಡುತ್ತೆ. ಈ ರೀತಿ ಕೆಂಪುಗೆ ಸಣ್ಣ ಉರಿ ಇಟ್ಕೊಂಡು ನಿಧಾನಕ್ಕೆ ಈರುಳ್ಳಿ ಹುರ್ಕೋಬೇಕು. ನೋಡಿ, ಇವಾಗ ಆಗ್ತಾ ಬಂದಿದೆ, ಒಂದು ಸ್ವಲ್ಪ ದಡ ಎಲ್ಲ ಕೆಂಪುಗಾಗ್ತಾ ಇದೆ. ಇವಾಗ ನಾನು ಅದನ್ನು ಸುರ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿನ ಹುರ್ಕೋತೀವಿ. ಒತ್ತಿಸ್ಬಾರ್ದು. ಈ ರೀತಿ ಮೆಣಸಿನ್ಕಾಯಿ ಕೂಡ ಹುರ್ಕೊಂಡು ನಾವೀಗ ರುಬ್ಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಹುರಿದಿರೋದು ಮತ್ತು ಮೆಣಸಿನ್ಕಾಯಿ ಹುರಿದಿರೋದು ಮತ್ತು ತೆಂಗಿನಕಾಯಿ, ಇದ್ರ ಜೊತೆಗೆ ಒಂದು ಸ್ವಲ್ಪ ಇವಾಗ ನೋಡಿ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ. ಇಷ್ಟು ಹಾಕಿದರೆ ಸಾಕು. ಎರಡು ಸ್ಪೂನು, ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕಿದರೆ ಸಾಕು. ಈಗ ನಾವು ರುಬ್ಬಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸು ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಹುರಿದಿರೋ ಈರುಳ್ಳಿ, ತೆಂಗಿನಕಾಯಿ, ನೆನೆಸಿಟ್ಟಿರೋ ಹುಣಸೆಹಣ್ಣು, ಮೆಣಸಿನಕಾಯಿ, ಸಾಂಬಾರ್ ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದನ್ನು ರುಬ್ತಾ ಇದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೇಕು. ನೋಡಿ, ರುಬ್ಬಿರೋದು ಹದವಾಗಿದೆ. ಇವಾಗ ಇದನ್ನೆಲ್ಲ ನೀರು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಒಲೆ ಮೇಲೆ ಹಾಕೋಕೆ ಅದ ಮಾಡ್ಕೋಬೇಕು. ಗಟ್ಟಿದೆ ಹಾಕಿದ್ರೆ ಗಂಟ ಆದಂಗೆ ಆಗುತ್ತೆ. ಈಗ ನಾವು ಒಗ್ಗರಣೆ ಹಾಕಿ ಸಾಂಬಾರು ಮಾಡಿ. ನೋಡಿ, ರುಬ್ಬಿರೋದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಈ ಹದದಲ್ಲಿ ಇದು ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಹಾಕಿ ಮತ್ತೆ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಸೇರಿಸ್ಕೋಬೋದು. ಹಾಂ ನೋಡಿ, ಒಗ್ಗರಣೆಗೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾವು ಒಗ್ಗರಣೆ ಹಾಕಬೇಕಾದ್ರೆ
ಒಗ್ಗರಣೆಯಲ್ಲಿ ಮೆಂತ್ಯ ಹಾಕ್ತೀವಲ್ಲ ಅದೇ ಮೈನ್ ಇಂಗ್ರೀಡಿಯನ್ನು. ಇದೇ ಒಗ್ಗರಣೆಗೆ ಮೆಂತ್ಯ ಹಾಕ್ತೇ ಹೋದರೆ ಟೇಸ್ಟು ಆ ರೀತಿ ಬರೋಲ್ಲ ಸಾಂಬಾರ್ದು, ಆದ್ದರಿಂದ ಮೆಂತ್ಯ ಹಾಕೋದೇ ಮೈನ್. ನನಗೆ ಸಾಸಿವೆ ಹಾಕಿದ್ದೀನಿ, ಸಾಸಿವೆ ಚಟಪಟ ಆದಮೇಲೆ ನೋಡಿ ಈ ಸುಮಾರಲ್ಲಿ ನಾನು ಮೆಂತ್ಯ ಹಾಕ್ತಾ ಇದ್ದೀನಿ. ಇದೇ ಮೈನ್ ಇಂಗ್ರೀಡಿಯನ್ನು. ಮೆಂತ್ಯ ಕೂಡ ಕೆಮ್ಮಾಗ್ತಾ ಇದೆ ಇವಾಗ. ನಾವೀಗ ಮಾಡ್ತಾ ಇರೋದು ಮೆಂತ್ಯ ಸಾಂಬಾರು. ನಮಗೆ ಮೈನ್ ಇಂಗ್ರೀಡಿಯನ್ನೇ ಮೆಂತ್ಯ. ನಾವು ಫಸ್ಟು ಸಾಸಿವೆಗಿಂತ ಮುಂಚೆನ ಮೆಂತ್ಯ ಹಾಕಬಾರ್ದು, ಸಾಸಿವೆ ಚಟಪಟ ಅಂದಮೇಲೆ ನಾವು ಮೆಂತ್ಯ ಹಾಕಬೇಕು. ಆ ಹದ ಅದೇ ಹದ ಇದರಲ್ಲಿ ಆ ಮೆಂತ್ಯ ಒತ್ತಲೂಬಾರ್ದು, ಅಥವಾ ಸಾಸಿವೆಗಿಂತ ಮುಂಚೆ ಹಾಕಿದರೆ ಕಪ್ಪುಗಾಗೋಗ್ಬಿಡುತ್ತೆ. ಸಾಸಿವೆ ಚಟಪಟ ಅಂದಮೇಲೆ ಆದರೆ ಅದು ಫುಲ್ಲು ಒತ್ತೋದಿಲ್ಲ, ಕೆಂಪುಗಾಗುತ್ತೆ. ಈರುಳ್ಳಿ ಮಾಗೋ ಅಷ್ಟೊತ್ತಿಗೆ ಅದು ಒಂದು ಸ್ವಲ್ಪ ಕೆಂಪು ಮುರಿ ಬರುತ್ತೆ. ಅದೇ ಹದದಲ್ಲಿ ಮೆಂತ್ಯ ಇರಬೇಕು, ಆವಾಗಲೇ ಸಾಂಬಾರು ಆ ಟೇಸ್ಟ್ ಬರೋದು, ಇಲ್ಲ ಅಂದರೆ ಆ ಟೇಸ್ಟ್ ಬರೋಲ್ಲ. ಅಕಸ್ಮಾತ್ ನೀವು ಒಂದು ಸಲ ಟೆಸ್ಟ್ ಮಾಡಿ, ಇದೇ ಒಗ್ಗರಣೆಗೆ ಮೆಂತ್ಯ ಹಾಕ್ದೆ ಮಿಕ್ಕಿದ್ದೆಲ್ಲ ಹಾಕಿ ಇದೇ ಥರ ಸಾಂಬಾರು ಮಾಡಿ ನೋಡಿ, ಆದರೆ ಆ ಟೇಸ್ಟು ಬರೋದಿಲ್ಲ. ಆದ್ದರಿಂದ ಇದಕ್ಕೆ ನಾವು ಮೆಂತ್ಯ ಸಾಂಬಾರು ಅಂತ ಹೇಳೋದು. ಟೇಸ್ಟ್ ಆ ರೀತಿ ಬರೋಲ್ಲ, ಮೆಂತ್ಯ ಮುಂಚೆ ಹಾಕಿದ್ರೂ ಕೂಡ ಆ ರೀತಿ ಟೇಸ್ಟ್ ಬರೋಲ್ಲ. ಈಗ ನೋಡಿ ಹದ ಸರಿ ಹೋಗಿದೆ, ಈ ಹದ ಮಾಡ್ಕೊಂಡಿರೋವಂಥದ್ದನ್ನ ಈಗ ಹಾಕ್ತಾ ಇದೆ. ನೋಡಿ ಮೆಂತ್ಯ ಸಾಂಬಾರು ತುಂಬ ಚೆನ್ನಾಗಾಗಿದೆ. ಈ ಹದದಲ್ಲಿ ಇರುತ್ತೆ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಬೇಕು ಅಂದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು, ಕುದ್ರೆ ಇನ್ನೂ ಒಂದು ಸ್ವಲ್ಪ ಮಂದ ಬರುತ್ತೆ. ನಾವು ಸಾಂಬಾರನ್ನ ಮಂದ ಅಂದರೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ, ತೀರ ಗಟ್ಟಿ ಆಗಲ್ಲ, ನೀರು ನಂಗೂ ಆಗಲ್ಲ, ಹದವಾಗ ಆಗುತ್ತೆ. ನೋಡಿ ಬಿಳಿ ನೊರೆ ಥರ ಬಂದು ಈಗ ಇನ್ನೂ ಕುದ್ದಿಲ್ಲ, ಫುಲ್ಲು ಉಕ್ಕಕ್ಕೆ ಬರುತ್ತೆ. ಇದನ್ನು ಜಾಸ್ತಿ ಏನು ಕುದಿಸ್ಬಾರ್ದು, ಒಂದು ಎರಡು ಕುದಿ ಬಂದರೆ ಸಾಕು. ಒಂದು ಎರಡು ಕುದಿ ಅಂದರೆ ಹದ ಇರುತ್ತೆ, ಅದು ಆ ಹದದಲ್ಲಿ ಕುದ್ದರೆ ಸಾಕು. ನಾನಿವಾಗ ಅದನ್ನೇ ತೋರಿಸ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ ಇವಾಗ ಕುದಿ ನೊರೆ 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 ಬರ್ತಾ ಕುದಿತಾ ಇದೆ. ನಾನು ಗೊತ್ತಿಲ್ಲದೆ ಹೋಗಿರೋ ಬಿಗಿನರ್ಸ್ಗೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಕುದಿಸ್ಬೇಕು ಮತ್ತು ಸಾಂಬಾರನ್ನು, ಯಾವುದೇ ಸಾಂಬಾರಾಗಲಿ, ಈ ಸಾಂಬಾರು ಅಂತಲ್ಲ, ಯಾವುದೇ ಸಾಂಬಾರಲ್ಲಿ ಉಕ್ಕಿಸ್ಬಾರ್ದು. ಉಕ್ಕಿಸಿದರೆ ಎಲ್ಲ ಸಾರ ಎಲ್ಲ ಹೊಟ್ಟೋಗ್ಬಿಡುತ್ತೆ, ಆವಾಗ ರುಚಿನೂ ಇರಲ್ಲ, ಸಾಂಬಾರು ಚೆನ್ನಾಗೂ ಇರಲ್ಲ. ಉಕ್ಕಿಸ್ದಲೇ ಅದ್ರ ಒಳಗಡೆ ಎರಡು ಕುದಿ ಬರಬೇಕು. ಎರಡು ಕುದಿ ಬಂದ್ರೂ ಕೂಡ ಉಕ್ಕೋಗ್ದಲೇ ಹಾಗೆ ಇದ್ದರೆ ಆ ಸಾಂಬಾರು ತುಂಬ ಟೇಸ್ಟ್ಫುಲ್ಲಾಗಿ ಹೋಗುತ್ತೆ. ನೋಡಿ ಒಂದು ಸಲ ನೊರೆ ಬಂದಾಗ ನಾನು ಕೈ ಆಡಿಸಿದ್ದಕ್ಕೆ ಕುದಿಯೋದು ನಿಂತು ಹೋಯಿತು. ಈಗ ಮತ್ತೆ ನೆಕ್ಸ್ಟು ಕುದಿ ಬಂದರೆ ಅದು ಎರಡನೇ ಕುದಿ ಆಗುತ್ತೆ. ಆಗ ನಾವು ಸೌಟ್ ಆಡಿಸಿದ್ರೂ ಕೂಡ ಅದು ಕುದಿಯೋದು ನಿಲ್ಲಲ್ಲ. ಅದನ್ನು ಇವಾಗ ತೋರಿಸ್ತೀನಿ. ನೋಡಿ ಮತ್ತೆ ಬಂತು ಕುದಿ, ನಾವು ಸೌಟ್ ಆಡಿಸ್ದಾಗ ನಿಂತು ಹೋಗಿತ್ತು, ಮತ್ತೆ ಇವಾಗ ಕುದಿ ಬಂತು. ಈಗ ನೋಡಿ ನಾವು ಕೈ ಆಡಿಸ್ತಾನೇ ಇದ್ರೂ ಕೂಡ ಕುದಿತಾನೇ ಇರುತ್ತೆ. ಆ ಹದದಲ್ಲಿ ಕುದಿಬೇಕು. ನೋಡಿ ಕುದಿತಾನೇ ಇದೆ, ನಿಂತು ಹೋಗಲಿಲ್ಲ, ಫಸ್ಟ್ನೇ ಸಲ ಮಾತ್ರ ನಿಂತೋಯ್ತು. ಅದಕ್ಕೆ ಎರಡು ಕುದಿ ಅಂತ ಹೇಳ್ತೀವಿ. ದೊಡ್ಡವರು ಯಾರಾದರೂ ಒಂದು ಎರಡು ಕುದಿ ಕುದಿಸ್ಬಿಡಿ ಅಂತ ಹೇಳ್ತಾರಲ್ಲ, ಇದನ್ನೇ
ಇದನ್ನು ನೀವು ತಿಳ್ಕೊಳ್ಳಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ನಾನು ಗ್ಯಾಸ್ ಆಫ್ ಮಾಡಬೇಕು. ಚೆನ್ನಾಗಿ ಕುದ್ದಿರೋ ಅಂಥ ಸಾಂಬಾರನ್ನ ಈಗ ಊಟ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದರ ಅನುಕೂಲ ಕೂಡ ನೀವು ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.